ಏನಪ್ಪಾ ಇದು ಬಂದು ಒಂದೇ ಒಂದು ದಿವಸ ಆಗಿಲ್ಲ ನಿಮ್ಮ ಬಗ್ಗೆ ವಿಚಾರಿಸ್ತಿದ್ದೀವಿ ಅಂತ ನಿಮ್ಗೆ ಅನ್ಸ್ಬೋದು ಆದ್ರೆ ಜೊತೆಯಲ್ಲಿರೋರು ನೋವಲ್ಲಿದ್ದಾಗ ಸುಮ್ಮನೆ ಇರೋಕೆ ಮನ್ಸಪ್ಪಲ್ಲ ಏನಾದ್ರೂ ಹೇಳ್ಕೊಳ್ಳಿ ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಕೆಲವೊಂದು ಪರಿಸ್ಥಿತಿಗಳು ನಾನಿಷ್ಟು ಮೌನವಾಗಿರ ಹಾಗೆ ಮಾಡಿದೆ ಅಷ್ಟೇ ಮೌನ ಒಳ್ಳೇದೆ ಆದ್ರೆ ಆಗ್ತಿರೋ ಅನ್ಯಾಯನ ಎದುರಿಸಕಾಗ್ದೇ ಹೋದ್ರೆ ಅದು ತಪ್ಪಾಗತ್ತೆ ಈ ಮನೆಯಲ್ಲಿ ಇವರೆಲ್ಲ ನಿನ್ ಬಗ್ಗೆ ಮಾತಾಡ್ತಿರೋ ನೋಡ್ತಿದ್ರೆ ನೀನು ಅವ್ರ ಮಗಳಲ್ಲ ಅನ್ಸ್ತಿದೆ ಆದ್ರೂ ನೀನ್ ಯಾಕೆಲ್ಲಿದ್ಯಾ ನಿನ್ ಜೀವನದ ಗುರಿ ಆದ್ರೂ ಏನು ಇತ್ತು ನೀವು ಹೌದು ನಾನು ಅಂಬೆಗಾಲ್ ಇಡೋಕ್ ಶುರು ಮಾಡ್ದಾಗ್ಲಿಂದನು ನನ್ ಕಿವಿಗ್ ಬೀಳ್ತಿರೋದು ಒಂದೇ ಹೆಸರು ಅದು ಸೂರ್ಯಪ್ರಕಾಶ ಸೂರ್ಯ ನಮ್ಮ ಅಪ್ಪನ್ ಸಾವಿ ಕಾಣ ಅದೋನು ಆ ಸೂರ್ಯಪ್ರಕಾಶ್ ನಮ್ಮಮ್ಮ ಕೊರ್ಗಿ ಕೊರ್ಗಿ ಪ್ರಾಣ ಬಿಡೋದಕ್ಕೆ ಕಾಣ ಆ ಪ್ರಕಾಶ್ ತಂದೆ ಪ್ರೀತಿನ ತಾಯಿ ಮಮತೆನ ಕಣ್ಕೊಂಡು ಇವತ್ತನಾ ಬಾಳ್ ಬದುಕ್ ಕಾರಣ ಸೂರ್ಯಪ್ರಕೋಶ್ ಸೂರ್ಯ ಯಾವತ್ತಾದ್ರೂ ಒಂದಿನ ಅವನ್ ಮುಂದೆ ನಿಂತು ಯಾಕೆ ಹೀಗ್ ಅಂತ ಕೇಳಿ ಅವನನ್ ಸಾಯಿಸ್ಬೇಕು ಅನ್ನೋದೇ ನನ್ ಗುರಿಯಾಗಿತ್ತು ಆ ಗುರಿ ಬಟ್ಬೇಕು ಅಂತಾನೆ ಕಾಯ್ತಾ ಇದ್ದೆ ಆದ್ರೆ ಬೇರೆ ಯಾರೋ ಅವನ್ನ ಸಾಯಿಸ್ಬಿಟ್ರು ನನ್ನ ಬದಿನಾ ಇನ್ಯಾರೋ ತಗೊಂಡ್ಬಿಟ್ರು ಅಲ್ಲಿಗೆ ನನ್ ಗುರಿನು ಸತ್ತೋಯ್ತು ಕೊಂದೈಗಳಿಂದನೇ ಕೊಲ್ಲೋಕ್ ಆಗ್ಲಿಲ್ಲ ಅನ್ನೋ ಕೊರ್ಗನೆ ಬದುಕ್ತಿದೀನಿ ಸೂರ್ಯಪ್ರಕಾಶ ನಿಮ್ಮ ಅಪ್ಪನ ಕೊಂದಿದ್ದು ಅಂತ ಹೇಗೆ ಹೇಳ್ತಿದ್ಯಾ ನೀನ್ ನೋಡಿದ್ಯಾ ಅದನ್ನ ಕಣ್ಣಾರೆ ನೋಡದೆ ಇರ್ಬೋದು ಆದ್ರೆ ಜನ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ ಬೀದಿ ನಾಯಿನ ಬೆಳೆಯೋ ಬಿಟ್ಟು ಈಗ ಕಚ್ಚಬೇಡ ಅಂದ್ರೆ ಹೇಗಾಗುತ್ತೆ ಕಚ್ಚೋದನ್ನೇ ಅದು ಕಾಯಕ ಮಾಡ್ಕೊಂಡಿದೆ ಯೋಚನೆ ಮಾಡ್ಬೇಡ ನಾರಾಯಣ ಆ ಬೀದಿನ ನಾಯಿಗೆ ಸರಿಯಾದ ಪಾಠ ಕನಿಸ್ತೀನಿ ಇನ್ ಯಾವತ್ತು ಯಾವ ಹುಡುಗಿ ತಂಟೆಗೂ ಹೋಗ್ಬಾರ್ದು ಹಾಗೆ ಮಾಡ್ತೀನಿ ದಣಿಗಳೇ ಅದನ್ನಾಗ್ಲೆ ಆ ಸಿಟಿಯಿಂದ ಬಂದ ಹುಡುಗ ಮಾಡಾಯ್ತಲ್ಲ ಹೌದು ದಣಿಗಳೇ ತುಂಬಾ ಒಳ್ಳೆ ಹುಡುಗ ಅವನ್ ನೋಡ್ತಾ ಇದ್ದರೆ ರುದ್ರಮ್ಮ ದೇವಿನೇ ಅವನ ರೂಪದಲ್ಲಿ ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದಾಳೆ ಅನ್ಸುತ್ತೆ ನೀ ಹೇಳ್ತಾ ಇರೋದು ಸರಿ ನಾರಾಯಣ ಈ ಪ್ರಪಂಚದಲ್ಲಿ ಅರಾಜಕತೆ ಅನ್ಯಾಯ ಅಧರ್ಮಗಳು ಜಾಸ್ತಿ ಆದಾಗ ದುಷ್ಟರನ್ನ ಸಂಹಾರ ಮಾಡೋದಕ್ಕೆ ದೇವರು ಒಂದೊಂದು ರೂಪದಲ್ಲಿ ಅವತಾರ ಎತ್ತ ಬರ್ತಾನೆ ಅಂತ ನಾವು ಪುರಾಣದಲ್ಲಿ ಕೇಳಿದ್ವಿ ಈಗ ಅದನ್ನ ನೋಡ್ತಾ ಇದ್ವಿ ಅಂದ ಹಾಗೆ ನೀನು ಹುಡುಗನಿಗೆ ಊರಲ್ಲಿರೋದಕ್ಕೆ ಜಾಗ ಕೊಟ್ಟಿ ಅಂತೆ ಒಳ್ಳೆ ಕೆಲಸ ಮಾಡಬೇಕು ಅವನು ಮಾಡಿದ ಸಹಾಯಕ್ಕೆ ಋಣ ತೀರಿಸ್ಬೇಕಲ್ವ ದಣಿಗಳೇ ಅದಕ್ಕೆ ಹಾಗೆ ಮಾಡಿದೆ ಅವನು ಇರುವಷ್ಟು ದಿನವಾದರೂ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಏನೇ ಆದರೂ ಒಳ್ಳೆಯ ಕೆಲಸನೇ ಮಾಡಿದೆ ನಾರಾಯಣ ಪಾಪ ಹುಡುಗರು ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದಾಗ ನಾನು ಅವರಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು ಆದ್ರೇನು ಮಾಡೋದು ಊರಿನ ಕಟ್ಟುಪಾಡುಗಳನ್ನು ನಾನು ಅಷ್ಟು ಸುಲಭವಾಗಿ ಮೀರೋದಕ್ಕಾಗಲ್ಲ ಹಾಗೇನಾದರೂ ಮಾಡಿದ್ರೆ ತಲೆ ಕಾಯೋನೇ ತಲೆ ತೆಗೆಯೋ ಕೆಲಸ ಮಾಡ್ದೆ ಅನ್ನೋಂಗೆ ಆಗಿಬಿಡುತ್ತೆ ಏನಾದ್ರೂ ಬೇಕಿತ್ತ ಏನಿಲ್ಲ ನಾವ್ ಊರು ಊರ್ ಸೊತ್ಕೊಂಡ್ ಬರೋಣ ಅಂತ ಹೊರಟಿದೀವಿ ನೀನು ನನ್ನ ಜೊತೆ ಬರ್ತೀಯ ಅಂತ ಕೇಳಕ್ ಬಂದ್ವಿ ನಾನ್ ಯಾಕೆ ನಿಮ್ ಜೊತೆ ನಾನ್ ಬಂದ್ರೆ ನಿಮ್ ಕೆಲ್ಸಕ್ ತೊಂದ್ರೆ ಆಗುತ್ತೆ ಇದಲ್ ತೊಂದ್ರೆ ಏನಿದೆ ನೀನು ಈ ಓರೋಳೆ ಆಗಿರೋದ್ರಿಂದ ನಮ್ಗಿನ ಚೆನ್ನಾಗಿ ನಿನ್ಗೆ ಗೊತ್ತಿರತ್ತೆ ನೀನ್ ನಮ್ ಜೊತೆ ಬಂದ್ರೆ ನಮ್ ಕೆಲ್ಸನು ಈಸಿ ಆಗುತ್ತೆ ಅಲ್ವಾ ಏನ್ ಯೋಚನೆ ಮಾಡ್ತಿದೀರಾ ಹೋಗಿ ರೆಡಿಯಾಗಿ ಬನ್ನಿ ಹೋಗೋಣ ಸರಿ ಯಾಕಪ್ಪ ಓದೂರು ಹಾಗೆ ಹೋಗ್ಬೇಕು ಅನ್ನೋ ಆಸೆನಾ ಬರೋ ಆಸೆ ಇಲ್ವಾ ಅಂತ ದರಿದ್ರದವಳು ಇವಳು ಇವಳನ್ನ ನಿಮ್ ಜೊತೆ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಿದಿರಲ್ಲ ನಿಮಗೆ ಬುದ್ಧಿ ಇದೆ ತಾನೇ ಯಾಕಂಟಿ ಹಾಗೆ ಹೇಳ್ತಿದ್ರ ನಾವ್ ಈ ಊರಿಗೆ ಹೊಸಬ್ರು ಮಹಿ ಇದೇ ಊರಲ್ಲಿ ಉಟ್ ಬೆಳ್ದಿರೋಳು ಇವಳು ನಮ್ ಜೊತೆಗೆ ಬಂದ್ರೆ ನಮ್ ರಿಸರ್ಚ್ ಈಸಿ ಆಗತ್ತೆ ಇದ್ರಲ್ಲಿ ನಮ್ಗೆ ಎಲ್ಲಿಂದ ಅನಿಷ್ಟ ಸುತ್ತಕೊಳುತ್ತೆ ನೀವು ಈಗ ಬಂದಿದೀರಲ್ಲ ಅದಕ್ಕೆ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಒಂದ್ ಎರಡ್ ದಿನ ಇಲ್ಲೇ ಇರಿ ಇವಳೆಷ್ಟು ಲತ್ತ ನಿಮ್ಗೆ ಗೊತ್ತಾಗತ್ತೆ ಅನಿಸ್ತ ಜನ್ಮ ಜೂಳ್ದ ಬಳ್ಳಿ ಮೆಟ್ಟಿದ್ರು ಹಾವಿನ ತರ ಸುತ್ತೆ ದಣಿಗಳೇ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೇ ಮಾಡ್ತಿದ್ರು ನನ್ನ ಮಗಳಿಗೀ ಪರಿಸ್ಥಿತಿ ಬರದೇ ಹೋಗಿದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ನೋ ಏನೋ ನನ್ನ ಮಗಳನ್ನ ಅವನು ಕಾಪಾಡಿದಾಗ ಹ್ಮ್ ಅವನ್ನ ಬಿಟ್ಕೊಡಕ್ ಮನಸ್ಸೇ ಬರಲಿಲ್ಲ ನಾನು ಈ ಊರಲ್ಲಿ ಇಷ್ಟು ವರ್ಷದಿಂದ ಇದ್ರೂ ಹೊರಗಿನ ತರನೇ ಬದುಕ್ತಿದ್ದೆ ಇನ್ನು ಮುಂದೇನೋ ಹಾಗೇ ಬದುಕ್ತೀನಿ ಏ ನಾರಾಯಣ ಬಿಡ್ತೋನು ನಾವೆಲ್ರೂ ಇರುವಾಗ ನೀನು ಹೇಗೋ ಹೊರ್ಗ ನೋಡ್ ಆಯ್ತಿಯಾನೆ ಎಷ್ಟೋ ಸಲ ನೀನ್ ಏನಾದ್ರು ಕಷ್ಟ ಇದ್ರೆ ಕೇಳು ಅಂತ ಹೇಳಿದ್ದೆ ಇನ್ ಸ್ವಾಭಿಮಾನ ಹೇಳಲ್ಲ ನಾನೇ ಮುಂದೆ ಸಹಾಯ ಮಾಡ್ತೀನಿ ಅಂದ್ರು ನೀನ್ ಬೇಡ ಅಂತೀಯ ನಾನು ಏನು ಮಾಡ್ಲಿ ಇಷ್ಟು ಹೇಳಿದ್ರಲ್ಲ ಸಾಕು ದಣಿಗಳೇ ಆ ದೇವರಿಟ್ಟಂಗೆ ಬದುಕ್ತೀನಿ ನೀನಂತೂ ಸಹಾಯ ಕೇಳಲ್ಲ ಈಗ ಸಹಾಯ ಕೇಳ್ಕೊಂಡು ಬಂದವ್ರಿಗಾದ್ರೂ ಸಹಾಯ ನಮ್ಮೂರಿನ ಇತಿಹಾಸನ ಹೊರ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ ಬಂದವರಿಗೆ ನಾವು ಸಹಾಯ ಮಾಡೋದು ಒಳ್ಳೇದಲ್ವಾ ಅವರು ಈ ಊರು ಬಿಟ್ಟು ಇರೋ ಹಾಗೆ ನಿಮ್ಮನ್ನೇ ನಿರ್ಸ್ಕೊಂಡಿದ್ಯಲ್ಲ ಅದೇ ಸಂತೋಷ ನೋಡು ಅವ್ರಿಗೇನಾದ್ರೂ ಸಹಾಯ ಬೇಕಾದ್ರೆ ನನ್ನನ್ನು ಕೇಳು ನೇರವಾಗಿ ಇದ್ರು ನಿನ್ ಮೂಲಕ ಅದು ಅವರಿಗೆ ಸಹಾಯ ಹಾಗೆ ಮಾಡ್ತೀನಿ ಸರಿ ದಣಿಗಳೇ ಖಂಡಿತ ಹೇಳ್ತೀನಿ ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ನಾನು ಈಗಲೇ ಹೋಗಿ ಹೇಳ್ತೀನಿ ನಾರಾಯಣ ಒಂದ ಅವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋದೇನಾದರೂ ತಿಳ್ಕೊಂಡಿದ್ಯಾ ತಣ್ಣಿಗಳೇ ನೀವೇ ಹೇಳಿದ್ರಲ್ಲ ಅದೇನೋ ಇತಿಹಾಸ ಹುಡ್ಕೊಂಡು ಬಂದಿದ್ದಾರೆ ಅಂತ ಅವರು ಇತಿಹಾಸನೇ ಹುಡ್ಕೊಂಡು ಬಂದಿದ್ರೆ ಒಳ್ಳೇದು ಆದರೆ ನಮ್ಮೂರಿನ ಇತಿಹಾಸನೇ ಸರಿ ಇಲ್ವಲ್ಲ ಹೊರಗಡೆಯಿಂದ ಬಂದಿರೋರಿಂದನೇ ನಮ್ಮೂರಿಗೆ ಅಪಚಾರ ಆಗಿರೋದು ಅದಕ್ಕೆ ಕೇಳಿದೆ ಯಾವುದಕ್ಕೂ ನೀವು ನಿಮ್ಮ ಹುಷಾರಲ್ಲಿರಿ ಏನಾದರೂ ಅನುಮಾನ ಬಂದರೆ ಮೊದಲು ನನಗೆ ಹೇಳಿ ಹಾಗೆಯೇ ಅವರು ಏನು ಉದ್ದೇಶಕ್ಕೆ ಇವ್ರಿಗೆ ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ ಯಾಕೆಂದರೆ ಮೂರು ವರ್ಷಗಳ ಹಿಂದೆ ಆದ ಅನಾಹುತ ಮತ್ತೆ ಮರುಕಳಿಸಬಾರ್ದು ಅಲ್ವಾ ಸರಿ ದಣ್ಣುಗಳೇ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಬರ್ತೀನಿ ಅಂತ ಒಳ್ಳೆ ಕೆಲಸನೇ ಮಾಡಿದೆ ನಾರಾಯಣ ಪಾಪ ಹುಡುಗರು ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದಾಗ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅನಿಸ್ತು ಏನು ಮಾಡೋದು ಊರಿನ ಕಟ್ಟುಪಾಡುಗಳನ್ನ ನಾನು ಅಷ್ಟು ಸುಲಭವಾಗಿ ಮೀರೋದಕ್ಕಾಗಲ್ಲ ಹಾಗೇನಾದ್ರೂ ಮಾಡಿದ್ರೆ ತಲೆ ಕಾಯೋನೆ ತಲೆ ತೆಗಿಯೋ ಕೆಲಸ ಮಾಡ್ದೆ ಅನ್ನೋಂಗ ಆಗ್ಬಿಡುತ್ತೆ ಏನಾದ್ರೂ ಬೇಕಿತ್ತ ಏನಿಲ್ಲ ನಾವ್ ಊರು ಊರ್ ಸೊತ್ಕೊಂಡ್ ಬರೋಣ ಅಂತ ಹೊರಟಿದೀವಿ ನೀನು ಜೊತೆ ಬರ್ತೀಯ ಅಂತ ಕೇಳಕ್ ಬಂದ್ವಿ ನಾನ್ ಯಾಕೆ ನಿಮ್ ಕೆಲ್ಸಕ್ ತೊಂದ್ರೆ ಆಗುತ್ತೆ ಇದ್ರಲ್ಲಿ ತೊಂದ್ರೆ ಏನಿದೆ ನೀನ್ ಈ ಓರೋಳೆ ಆಗಿರೋದ್ರಿಂದ ನಮ್ಗಿನ ಚೆನ್ನಾಗಿ ನಿನ್ಗೆ ಗೊತ್ತಿರತ್ತೆ ನೀ ನಮ್ ಜೊತೆ ಬಂದ್ರೆ ನಮ್ ಕೆಲ್ಸನು ಈಸಿ ಆಗುತ್ತೆ ಅಲ್ವಾ ಏನ್ ಯೋಚನೆ ಮಾಡ್ತಿದೀರಾ ಹೋಗಿ ರೆಡಿಯಾಗಿ ಬನ್ನಿ ಹೋಗೋಣ ಸರಿ ಯಾಕಪ್ಪ ಹೋದವ್ರು ಹಾಗೆ ಹೋಗ್ಬೇಕು ಅನ್ನೋ ಆಸೆನಾ ಮನೆಗ್ ಬರೋ ಆಸೆ ಇಲ್ವಾ ಅಂತ ದರಿದ್ರದವಳು ಇವಳು ಜೊತೆ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ ನಿಮಗ್ ಬುದ್ಧಿ ಇದೆ ತಾನೇ ಯಾಕಂಟಿ ಹಾಗೆ ಹೇಳ್ತಿದಿರ ನಾವ್ ಈ ಊರಿಗೆ ಹೊಸಬ್ರು ಮಹಿ ಇದೇ ಊರಲ್ಲಿ ಉಟ್ ಬೆಳ್ದಿರೋಳು ಇವಳು ನಮ್ ಜೊತೆಗ್ ಬಂದ್ರೆ ನಮ್ ರಿಸರ್ಚ್ಗೂ ಈಸಿ ಆಗತ್ತೆ ಇದ್ರಲ್ಲಿ ಎಲ್ಲಿಂದ ಅನಿಷ್ಟ ಸುತ್ತಕೊಳ್ಳುತ್ತೆ ನೀವು ಈಗ ಬಂದಿದೀರಲ್ಲ ಅದಕ್ಕೆ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಒಂದ್ ದಿನ ಇಲ್ಲೇ ಇರಿ ಇವಳು ಎಷ್ಟು ಲತ್ತ ಅಂತ ನಿಮ್ಗೆ ಗೊತ್ತಾಗತ್ತೆ ಜೂಳ್ದು ಒಂಥರ ಅನಿಸ್ತೇ ಜನ್ಮ ಜೂಳ್ದು ಬಳ್ಳಿ ಮೆಟ್ಟಿದ್ರು ಹಾವಿನ ತರ ಸುತ್ತೆ ದಣಿಗಳೇ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರು ನನ್ನ ಮಗಳಿಗೆ ಈ ಪರಿಸ್ಥಿತಿ ಬರದೇ ಹೋಗಿದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ನೋ ಏನೋ ನನ್ನ ಮಗಳನ್ನು ಅವನು ಕಾಪಾಡಿದಾಗ ಅವನ್ನ ಬಿಟ್ಕೊಡಕ್ ಮನಸ್ಸೇ ಬರಲಿಲ್ಲ ನಾನು ಈ ಊರಲ್ಲಿ ಇಷ್ಟು ವರ್ಷದಿಂದ ಇದ್ದರೂ ಹೊರಗಿನ ಒಂಥರೇ ಬದುಕ್ತಿದ್ದೆ ಇನ್ನು ಮುಂದೇನು ಹಾಗೇ ಬದುಕ್ತೀನಿ ಏ ನಾರಾಯಣ ಬಿಡ್ತೋನು ನಾವೆಲ್ಲರೂ ಇರುವಾಗ ನೀನು ಹೇಗೋ ಹೊರ್ಗನೋನ ಆಯ್ತಾ ನಾನೇ ಎಷ್ಟೋ ಸಲ ನೀನ್ ಏನಾದರೂ ಕಷ್ಟ ಇದ್ರೆ ಕೇಳು ಅಂತ ಹೇಳಿದ್ದೆ ಇನ್ ಸ್ವಾಭಿಮಾನ ಕೇಳಲ್ಲ ನಾನೇ ಮುಂದೆ ನಿನ್ ಸಹಾಯ ಮಾಡ್ತೀನಿ ಅಂದ್ರು ನೀನ್ ಬೇಡ ಅಂತೀಯ ನಾನು ಏನು ಮಾಡ್ಲಿ ಇಷ್ಟು ಹೇಳಿದ್ರಲ್ಲ ಸಾಕು ದಣಿಗಳೇ ಆ ದೇವರಿಟ್ಟಂಗೆ ಬದುಕ್ತೀನಿ ನೀನಂತೂ ಸಹಾಯ ಕೇಳಲ್ಲ ಈಗ ಸಹಾಯ ಕೇಳ್ಕೊಂಡು ಬಂದವ್ರಿಗಾದ್ರು ನಮ್ಮೂರಿನ ಇತಿಹಾಸನ ಹೊರ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ ಬಂದವ್ರಿಗೆ ನಾವು ಸಹಾಯ ಮಾಡೋದು ಒಳ್ಳೇದಲ್ವಾ ಅವರು ಈ ಊರು ಬಿಟ್ಟು ಇರೋ ಹಾಗೆ ನಿಮ್ಮನೇಲಿ ಇರಿಸ್ಕೊಂಡಿದ್ಯಲ್ಲ ಅದೇ ಸಂತೋಷ ನೋಡು ಏನಾದರೂ ಸಹಾಯ ಬೇಕಾದರೆ ನನ್ನನ್ನು ಕೇಳು ನೀರ್ವಾಗಲ್ದೇ ಇದ್ರು ನಿನ್ನ ಮೂಲಕ ಅದು ಅವ್ರಿಗೆ ಸಹಾಯ ಸಿಗೋ ಹಾಗೆ ಮಾಡ್ತೀವಿ ಸರಿ ದಣ್ಗಳೇ ಖಂಡಿತ ಹೇಳ್ತೀನಿ ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯ್ತು ನಾನು ಈಗಲೇ ಹೋಗಿ ಹೇಳ್ತೀನಿ ನಾರಾಯಣ ಒಂದು ನಿಮಿಷ ಅವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋದೇನಾದರೂ ತಿಳ್ಕೊಂಡಿದ್ಯಾ ತಣ್ಣಿಗಳೇ ನೀವೇ ಹೇಳಿದ್ರಲ್ಲ ಅದೇನೋ ಇತಿಹಾಸ ಹುಡ್ಕೊಂಡು ಬಂದಿದ್ದಾರೆ ಅಂತ ಅವರು ಇತಿಹಾಸನೇ ಹುಡ್ಕೊಂಡ್ ಬಂದಿದ್ರೆ ಒಳ್ಳೇದು ಆದರೆ ನಮ್ಮೂರಿನ ಇತಿಹಾಸನೇ ಸರಿ ಇಲ್ವಲ್ಲ ಹೊರಗಡೆಯಿಂದ ಬಂದಿರೋರಿಂದನೇ ನಮ್ಮೂರಿಗೆ ಅಪಚಾರ ಆಗಿರೋದು ಅದಕ್ಕೆ ಕೇಳಿದೆ ಯಾವುದಕ್ಕೂ ನೀವು ನಿಮ್ಮ ಹುಷಾರಲ್ಲಿರಿ ಏನಾದರೂ ಅನುಮಾನ ಬಂದರೆ ಮೊದಲು ನನಗೆ ಹೇಳಿ ಹಾಗೆಯೇ ಅವರು ಏನು ಉದ್ದೇಶಕ್ಕೆ ಊರಿಗೆ ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ ಯಾಕೆಂದರೆ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಆದ ಅನಾಹುತ ಮತ್ತೆ ಮರುಕಳಿಸಬಾರ್ದು ಅಲ್ವಾ ಸರಿ ದಣ್ಣಿಗಳೇ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಬರ್ತೀನಿ ಈ ಪ್ರೀತಿ ಕೃತಜ್ಞತೆನ ನಾನು ಯಾವ ರೀತಿ ತೀರಿಸ್ಲಿ ಅಂತ ಗೊತ್ತಾಗ್ತಿಲ್ಲಪ್ಪ ಊರ್ ಜನ ಎಲ್ಲ ಬೇಡ ಅಂದ್ರು ನೀವು ನನ್ನ ಮನೆ ಕರ್ಕೊಂಡು ಬಂದು ಮಕ್ಳಿಗಿಂತ ಹೆಚ್ಚಾಗಿ ಸಾಕತ್ರಿ ಬೆಳ್ಸತ್ರಿ ಆದ್ರೆ ನಿಮಗೆ ಬರೀ ಕಷ್ಟಗಳೇ ಹೊರ್ತು ಬೇರೆ ಏನು ಸಿಗ್ತಾ ಇಲ್ಲ ಯಾರು ಏನೇ ಹೇಳಿ ನೀನ್ ತಲೆ ಕೆಡಿಸ್ಕೋಬೇಡ ಆ ದೇವ್ರೆ ಬಂದು ನಿಂತರು ನೀನು ನನ್ನ ಮಗಳು ಅಂತ ಹೇಳ್ತೀನಿ ಹೊರ್ತು ಬೇರೆ ಏನು ಹೇಳೋದಿಲ್ಲ ನೀನು ನಮ್ಮನೆ ಬೆಳಗಕ್ ಬಂದಿರೋ ಭಾಗ್ಯ ಭಾಗ್ಯ ದೇವತೆ ಕಣಮ್ಮ ನನ್ ಮೇಲೆ ಶಾಖಪ್ಪ ಎಷ್ಟೊಂದು ಪ್ರೀತಿ ನಿನ್ಗೆ ಏನೇಳರೂನು ಶತ್ಲವನ್ನು ಕಳ್ಕೊಂಡಿರೋಣ ನನ್ ಯಾಕಪ್ಪ ಬಕ್ಕಿರ್ಬೇಕು ನಾನ್ ಸತ್ತೋಗ್ಬಿಟ್ಟಿನಪ್ಪ ಇನ್ನೊಂದು ಸಲ ಸಾಯೋ ಮಾತಾಡ್ಬೇಡ ನೀನ್ ಸಾಯೋದಕ್ಕ ನಾನು ಇಷ್ಟು ವರ್ಷ ಬೆಳೆಸಿದ್ದು ನೋಡಮ್ಮ ನಮ್ಮನ್ನ ಈ ಭೂಮಿ ಮೇಲೆ ಅಂದ್ರೆ ನಾವು ತಮ್ಮ ಏನೋ ಒಂದು ಗುರಿ ಇದೆ ಅಂತ ಅಂತ ಗುರಿ ನಿನ್ನ ಜೀವನದಲ್ಲಿ ಇದ್ದೇ ಇರುತ್ತೆ ಕಣಮ್ಮ ಇನ್ನೇನಿದೆಯಪ್ಪ ಸೂರ್ಯಪ್ರಕಾಶ್ನ ಕೊಲ್ಬೇಕು ಅನ್ನೋದೇ ನನ್ ಗುರಿಯಾಗಿತ್ತು ಆದ್ರೆ ಈಗ ಆ ಕುರಿನೂ ಇಲ್ಲ ನನ್ನ ಬಕ್ಕಿಗಿನ್ನೇನು ಇದೆ ಹೇಳಿ ಹಾಗ ಅನ್ಕೋಬೇಡಮ್ಮ ನಿನ್ನ ಬದುಕಿಗೆ ಆರಂಭ ತೋರಿಸಿರೋ ದೇವರು ನಿನ್ನ ಭವಿಷ್ಯದ ಗುರಿನು ತೋರಿಸ್ತಾನೆ ಅಲ್ಲಿವರೆಗೂ ಸಮಾಧಾನವಾಗಿರಮ್ಮ ಕತ್ಲೋಂತ ಭಯ ಪಟ್ರೆ ನಕ್ಷತ್ರ ಮೆರುಗೋದನ್ನ ನೋಡಕ್ಕಾಗಲ್ಲ ಹಾಗೆ ನಿನ್ನ ಜೀವನದಲ್ಲೂ ಒಂದು ಹೊಸ ಅಲೆ ಬಂದೇ ಬರುತ್ತೆ ಆಗ ನಿನ್ನ ಕಣ್ಣಲ್ಲಿ ಸಂತೋಷ ಮಿನುಗೋದನ್ನ ನಾನು ನೋಡ್ತೀನಿ ಬರ್ತಿದ್ದೀನಿ ಬರ್ತಿದ್ದೀನಿ ಅಂತ ಎಷ್ಟು ಸಲ ಹೇಳ್ತಿದ್ದೀರಾ ನಾ ಹೇಳ್ತಿದ್ದೀನಲ್ಲ ಇಲ್ಲಿಗೆ ಬರೋದು ಬೇಡ ಅಂತ ಅವನು ಹೇಳಿದ್ರು ಅಷ್ಟೇ ನೀನು ಹೇಳಿದ್ರು ಅಷ್ಟೇ ಸದ್ಯಕ್ಕೆ ನೀವಿಬ್ಬರು ಇಲ್ಲಿಗೆ ಬರೋದು ಬೇಡ ನಾನು ಇಲ್ಲಿ ಆರಾಮಾಗಿದ್ದೀನಿ ನೀವು ಅಲ್ಲಿ ಆರಾಮಾಗಿರಿ ಬೇಕು ಅಂದಾಗ ನಾನು ಕರ್ಸ್ಕೊತೀನಿ ಅವಾಗ ಬನ್ನಿ ಅಲ್ಲಿ ತನಕ ಇಲ್ಲಿಗೆ ಬರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅರ್ಥ ಆಯ್ತಾ ಫೋನ್ ಇಡ್ತಾ ಇದ್ದೀನಿ ನನ್ಗಳೇ ಯಾಕೆ ಅಮ್ಮೋರ್ಗೆ ಹಂಗೆ ಮಾತಾಡ್ರಿ ಪಾಪ ಅವರು ಏಟ್ ದಿವಸ ಅಂತ ಪಾರ್ಲರ್ ಇದ್ದರು ಸುಂಕೆ ಬರ್ತಿದೆ ಅನ್ನೋನ ಬನ್ನಿ ಅನ್ನೋದ್ಬಿಟ್ಟು ಬ್ಯಾಡ ಅನ್ಬಿಟ್ರಲ್ಲ ನಿಮಗೆ ಸರಿನಾ ಲೇಯ್ ಇಲ್ಲಿ ಸಮಸ್ಯೆ ನಿನಗೆ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಮಾತಾಡ್ತಿದ್ಯಲ್ಲ ಅವರು ಅಲ್ಲಿರೋದೇ ವಾಸಿ ನೀವು ಹಂಗೆ ಒಬ್ಬರ ಬರಿದ್ದೀರಾ ನಿಮ್ಗೆ ಎಂಟಿ ಮಕ್ಕಳು ನೋಡ್ಬೇಕು ಅನ್ಸ ಕೇಳವೆ ಅನ್ಸುತ್ತೆ ಕಣ್ಲ ಅದು ಮಾಡೋದು ಆ ನನ್ನ ಮಗ ತಲಕೆಟ್ಟು ಮಹಿ ಅಂದ್ರೆ ಒಂಥರ ಪ್ರೀತಿ ಅವನಿಗೆ ಅದು ಗೊತ್ತಾದ ಮೇಲೆ ತಾನೇ ಅವ್ನ ಅಂತ ದೂರ ಕಳಿಸಿದ್ದು ಅವನನ್ನ ಏನಾದ್ರೂ ಇಲ್ಲೂ ಕರೆಸ ಅವ್ರ ಜೊತೆ ಊರು ಸುತ್ತೋದಕ್ಕೆ ಶುರು ಮಾಡ್ತಾನೆ ಯಾವಾಗ ನಾನು ಏನು ಮಾಡ್ಲಿ ದಣಿಗಳೇ ಎಲ್ಲಕ್ಕೂ ಕಡಿವಣ್ಣ ಹಾಕೋರು ನೀವೇ ಇದಕ್ಕೂ ಒಂದು ಕಡಿವಣ್ಣ ಹಾಕ್ಬೋದಲ್ಲೇ ಹೇಳಿ ನೋಡು ಗುಡಿಯ ಹಾಲುಗಲ್ಲದ ಮಕ್ಕಳಿಗೆ ಹರಿರಾಮನ ಕತೆ ಹೇಳಿದ್ರೆ ಕೇಳಿಸ್ಕೊಂಡು ಸುಮ್ನೆ ಕೂತ್ಕೋತಾರೆ ಆದ್ರೆ ಈ ವಯಸ್ಸಿಗೆ ಬಂದ ಹುಡುಗರಿಗೆ ಗಿಣಿರಾಮನ್ ಕತೆ ಹೇಳಿದ್ರು ಕೇಳಿಸ್ಕೊಳೋದಿಲ್ಲ ಅದರಲ್ಲೂ ಈ ಪ್ರೀತಿ ಹುಚ್ಚಿಡ್ಸ್ಕೊಂಡವ್ರಿಗೆ ಯಾರು ಏನು ಹೇಳಿದ್ರು ಕೇಳಲ್ಲ ಅವನೇನೋ ಹೇಳೋದು ನಾನೇನೋ ಹೇಳೋದು ಅದು ಊರು ಜನಕ್ಕೆ ಗೊತ್ತಾಗೋದು ಅವಮಾನ ಆಗೋದು ಇದೆಲ್ಲ ಬೇಕಾ ಅದಕ್ಕೆ ಅವನು ಅಲ್ಲೇ ಇದ್ರೆ ಒಳ್ಳೇದು ಹಾಗಂತ ಅವರು ಏಸ ಅಂತ ಅಲ್ಲಿದ್ದರು ಅಕಸ್ಮಾತ್ ನಿಮ್ಗೆ ಕೇಳ್ದೆ ಅವ್ರು ಇಲ್ಲಿಗೆ ಬಂದ್ಬಿಟ್ರೆ ಯೋನ್ ಮಾಡರಿ ಹ್ಮ್ ನನ್ನ ಮಗನ ತಲೆ ಕೆಡ್ಸಿರೋ ಮಹಿಗೆ ಅಷ್ಟಲ್ಲಿ ಒಂದು ಗತಿ ಕಾಣಿಸ್ತೀನಿ ಆಮೇಲೆ ಅವನು ಅವಳ ಹೆಣಕ್ಕೆ ತಾಳಿ ಕಟ್ಟಬೇಕಾಗತ್ತೆ ಕಟ್ತಾನ ಅಂದ್ರೆ ಇಷ್ಟೊತ್ತ ನೀವ್ ನಿನ್ನೆ ಹೋಗ್ತಿದ್ದಾಳೆ ಅದೇ ನನ್ಗೂ ಗೊತ್ತಾಗ್ತಿಲ್ಲ ಡೋರ್ ಓಪನ್ ಆಗೋ ಸೌಂಡ್ ಕೇಳಿಸ್ತು ನೆನೆ ಬಂದಿದ್ದನ ಅವ್ನ್ ಮತ್ತೆ ಬಂದಿರ್ಬೋದು ಅಂತ ನೋಡೋದ್ ಬಂದೆ ಇವಳು ಹೋಗ್ತಿದ್ದಾಳೆ ಮೊದ್ಲೇ ಜನ ಇವಳ ಬಗ್ಗೆ ಏನೇನೋ ಮಾತಾಡ್ತಾರೆ ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ತಿದ್ದಾಳಲ್ಲ ಇಲ್ಲಿಗೆ ಹೋಗ್ತಿದ್ದಾಳೆ ಬಾರಿಜಿ ನೋಡೋಣ